ವೀಕ್ಷಕರೆ ನಮಸ್ಕಾರ. ಬಹುಶಃ ನೀವು ಅನಿಸ್ಬೋದು ಇಲ್ಲೇ ಇಂಗಡಿ ಮಾದ್ರಿ ಎಡುರ್ಕ್ ನಾವು ಸಂದರ್ಶನ್ ಈಗಾಗಲೇ ಬಿಟ್ಟಿದ್ದೆವು ನೋಡ್ತಾ ಇದ್ರಿ. ಆದರೆ ಇನ್ನೂ ನಾವು ಜುಗುಳ್ಕ ಯಾಕೋ ಜುಗುಳ್ಕ್ ಹೋಗಬೇಕಾಗಿತ್ತು. ಜುಗುಳ್ ಸಹಿತ ಒಂದು ಹೊಳಸಾದೂರ, ಅದೇ ಪ್ರಕಾರ ನಮ್ಮೊಟ್ಟಿಗೆ ಜುಗುಳ್ಕ್ ಬಂದಿದ್ದೀವಿ. ನಾವು ಈಗ ಜುಗುಳ್ದಾಗಿದ್ದೀವಿ, ಈರೋಡ ಪಾಟೀಲ್ ಆಫೀಸಾಗಿ ಬಂದಿದ್ದೀವಿ. ಸಾರಿ, ಅಣ್ಣಾ ಸಾಬ್ ಪಾಟೀಲ್ ಹಾರ್ದಿಕ ಸ್ವಾಗತ. ನಮಸ್ಕಾರ. ನಾ ಬಹುಶಃ ಇದು ಎರಡನೇ ಸಲ ನಮ್ದು ನಿಮ್ದು ಚರ್ಚೆ ನಾ ನೋಡ್ತೀನಿ. ಮೊದಲೇ ಪ್ರಶ್ನೆ ಹೇಳಿದಲ್ಲ, ಅಲ್ಲಿ ಡೈರೆಕ್ಟಾಗಿ ಹೇಳ್ತಾನೆ. ನಿಮ್ಮ ಬಗ್ಗೆ ನಾನು ತಿಳ್ಕೊಂಡು, ಮೊದಲೇದಾಗಿ ನಿಮ್ಮ ಮಂಟನ ಸಿದ್ದೇಶ್ವರ ಸ್ವಾಮೀಜಿ ಭಕ್ತ, ನಾ ಮಾಹಿತಿ ಹಾಕಿದ್ದು ಧಾರ್ಮಿಕ ಮಂಟನ. ಇನ್ನೂ ಕಪ್ಪು ಚುಕ್ಕೆ ಯಾವ ಇಲ್ಲ, ಮುಂದೂ ಆಸೆ ಮಾಡ್ತೇವೆ ಹಾಕಬಾರ್ದು. ಮುಂದೆ ಗೌಡ್ಗಿ ಮಂಟನ, ಜಮೀನ್ದಾರ ಮಂಟನ, ಸಕ್ಕರೆ ಕಾರ್ಖಾನೆ ಅಪ್ಪು ಭೀ ಸಕ್ಕರೆ ಕಾರ್ಖಾನೆ ಇಟ್ಟರೆ ನೀವು ಮತ್ತು ನೀವು ರಿಟೈರ್ಡ್ ಆದ್ರೆ ನಿಮ್ಮ ಮಗ ಭೀ ಆಗ್ಬೋದು. ಆ ಮತ್ತು ಸಹಕಾರ ರಂಗದಾಗ ಇದ್ದೀರಿ, ಹೈಸ್ಕೂಲ್ ಸೊಸೈಟಿ ಆಗಿದ್ದೀರಿ, ಫ್ಯಾಕ್ಟ್ರಿ ಡೈರೆಕ್ಟ್ ಇದ್ದೀರಿ, ಜಮೀನು ಇಷ್ಟೆಲ್ಲ ಇದ್ರೂ ನಾ ಏನಂತೀನಿ, ನೀವು ಯಾವಾಗೋ ಎಮ್ ಎಲ್ ಸಿ ಆಗಬೇಕಾಗಿತ್ತು. ಆದರೂ ಸಹಿತ ಇಲ್ಲೇ ಇಟ್ಟು ತ್ಯಾಗ ಮಾಡಿರಿ ಭೀ, ಇಲ್ಲೇ ಇನ್ನೂ ದಾಟ ಬರಲೆ, ಸಿರುಗುಪ್ಪಿ ದಾಟ ಬರಲೆ, ಎಲ್ಲಿ ಎಡವಟ್ಟಾಯಿತು? ಎಮ್ ಎಲ್ ಎ ಆಗಲಿಲ್ಲ, ಎಮ್ ಎಲ್ ಸಿ ಆಗಲಿಲ್ಲ, ಮತ್ತು ನಿಮ್ಮ ಪ್ರಾಮಾಣಿಕತನ ನೋಡಿರಿ ಎಂದೋ ಆಗಬೇಕಾಗಿತ್ತು. ಆದರೂ ಜನ ಆಗಲಿ, ನಿಮ್ಮ ಮನೆಯವರು ಬಿಡಿರಿ, ಸಂಬಂಧಿಕರ ನಿಮ್ಗೆ ಕೇಳಂಗಿಲ್ಲಲ್ಲ, ಗಪ್ಪು ಮನೆಯಾಗಿರ್ರಿ ಅಂತ ಕೇಳ್ತಾರೆ. ಇನ್ನೂ ಇನ್ನೂ ಜಗಳೂರು ಮಣಿ ಮತ ಕೇಳೋದ್ರೆ ಐತಿರ ದಿವಸ. ನಮಸ್ಕಾರ. ಮನಸ್ಸಿನ ಮಾತಾಡಿ. ಮನಸ್ಸಿನ ನಮ್ಮದು ರೈತಾಪಿ ಮಣಿತನ, ರೈತ ಕುಟುಂಬದಿಂದ ಬಂದವನ. ರಾಜಕೀಯ ಪ್ರಾರಂಭ ಆದಿದ್ದು ನಮ್ಮ ಅಜ್ಜನ ಹಿಡ್ಕೊಂಡೆ. ಅಂದರೆ ನನಗೆ ನಮ್ಮ ತಾಯಿ ತವರು ಮಣಿ ಕಡೆಯಿಂದ ರಾಜಕೀಯ ಮಣಿತನ, ನಮ್ಮ ಅಜ್ಜ ಮತ್ತು ನಮ್ಮಪ್ಪನೂ ರಾಜಕೀಯ. ಅಂದರೆ ನಮ್ಮ ರಾಜಕೀಯ ಅಂದರೆ ಯಾವ ಪದ್ಧತಿ? ನಾವು ದೊಡ್ಡ ರಾಜಕೀಯ ಮಂದಿ ಅಲ್ಲ, ಸಾಮಾನ್ಯ ನಮ್ಮ ಊರು ಸಲುವಾಗಿ ಏನು ಬೇಕೋ ಅದ್ಕೊಂಡು ಮಾಡ್ಕೊಂಡು ಬರುವಂಥ ಮಣಿತನ. ನಾವು ಇಲ್ಲ ಯಾವಾಗೂ ಎಂ ಎಲ್ ಎ ಆಗಬೇಕು, ಎಮ್ ಎಲ್ ಸಿ ಆಗಬೇಕು, ಅಥವಾ ಊರು ಬಿಟ್ಟು ಹೊರಗೆ ಹೋಗಬೇಕು, ಅರ್ಹತೆ ಪ್ರಶ್ನೆ ಇಲ್ಲ. ಆದರೆ ನಮ್ಗೆ ಅಂಥದ್ದು ಯಾವುದು ಇವತ್ತಿನದಾಗ ನಾ ಅಪೇಕ್ಷೆ ಮಾಡಿಲ್ಲ. ನನಗೆ ಒಂದು ಟೈಮ್ ಬಂದಿತ್ತು ಸರ್, ಅದು ಗೊತ್ತೈತೆ. ಜಿಲ್ಲಾ ಪಂಚಾಯತಿಗೆ ನಾ ಟೈಮ್ ಬಂದಿತ್ತು ಅಲ್ಲ, ಮೊದಲೇ ಅದಕ್ಕೆ ಮೊದಲೇ ಬಂದು ಜಿಲ್ಲಾ ಪಂಚಾಯತಿ ಟೈಮಿಂಗ್ ಬಂದಿತ್ತು. ಎಲ್ಲ ಪಾರ್ಟಿಯವ್ರು ಹೇಳೋದು, ಕೋರೆ ಸಾಹೇಬ್ರ ಡೈರೆಕ್ಟ್ ಹೇಳಿದ್ರು, ನೀನು ಟಿಕೆಟ್ ತಗೋಪ್ಪ, ನೀನು ನಿಲ್ಲು, ಆರಿಸಿ ಬರ್ತಿ ಅಂತ ಹೇಳಿ, ಅಯ್ಯೋ ಆರಿಸಿ ಬರ್ತಿ ನಿಲ್ಲತ್ತೆ ಹೇಳಿರಿ. ಆದರೆ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಾ ಈ ಕ್ಷೇತ್ರ ಬಿಟ್ಟು ಊರು ಬಿಟ್ಟು ಹೊರಗೆ ಹೋಗುವಂಥ ವ್ಯವಸ್ಥೆಗೆ ನಾ ಹೋಗಲಿಲ್ಲ. ಅದಕ್ಕೆ ತರ ಸಲುವಾಗಿ ನಾ ಅಷ್ಟೇ ಉಳಿದೆ. ಹಾಂ, ಆಯಿತು. ಒಂದು ಒಟ್ಟಾರೆ ನೀವೇನು ಖುಷಿದಾಗಿದ್ದೀರಿ? ಏ ಖುಷಿ. ನಿಮ್ಮ ಕಾರ್ಯಕರ್ತರು ಸ್ವಲ್ಪ ನಾರಾಜಾಗಿರ್ಬೇಕು, ಮಾತು ಬೇರೆ. ನೀವು ಒಪ್ಪಿಗೆ ಬಿಡ್ತೀರ, ಮಾತು ಬಿಡಿ. ಈಗ ಚುನಾವಣೆ ನಿಮ್ಮ ಊರಿಗೆ ಬರ್ತಾರೆ, ಚುನಾವಣೆ ಪ್ರಚಾರ ಹೆಂಗೆ ಮಾಡಿದ್ರಿ? ಎಲ್ಲ ಮಣಿ ಹೋಗಿದ್ದೀರಿ ಅಣ್ಣ. ಈ ಚುನಾವಣೆ ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ವಿ. ಯಾಕಂದ್ರೆ ಇವತ್ತಿನ ತನಕ ನಮ್ಮ ಊರಾಗ ನಮ್ಮ ಪಾರ್ಟಿನೂ ಇತ್ತು, ವಿರೋಧ ಪಾರ್ಟಿನೂ ಇತ್ತು. ಆದರೆ ನಾವು ಒಂದು ಪದ್ಧತಿದಾಗ ಹೆಂಗೆ ಬಂದವ್ರು ಅಂದ್ರೆ, ಚುನಾವಣೆ ಮುಗಿದ ನಂತರ ನಾವು ಎಲ್ಲ ಕೆಲಸದಾಗ ರಾಜಕೀಯ ಬೆರೆಸೋದಿಲ್ಲ. ಇಲ್ಲಿ ಚುನಾವಣೆ ಪೂರ್ತಿಗೆ ಅಷ್ಟೇ ರಾಜಕಾರಣ ಮಾಡ್ತಿರ್ತೀವಿ. ಚುನಾವಣೆ ಮುಗಿದ ಕೂಡಲೇ ವಿರೋಧದವರಿರಲಿ ನಾವಿರಲಿ ಒಂದಾಗಿ ರಾಜಕಾರಣ ಮಾಡ್ಕೋ ತೆಗಿತೀವಿ. ಕಳೆದ 25 ವರ್ಷಗಳಿಂದ ಗ್ರಾಮದ ಜನತೆ, ನಮ್ಮ ಗ್ರಾಮ ಪಂಚಾಯತಿ ಯಾವಾಗ ಮಂಡಲ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಕನ್ವರ್ಟ್ ಆಯಿತು, ಗ್ರಾಮ ಪಂಚಾಯತಿ ಆವತ್ತಿನ ಹಿಡಿದು ಇವತ್ತಿನ ತನಕ ನಮ್ಮ ಗ್ರಾಮದ ಜನ ಜುಗೂಳ್, ಮಂಗಾವತಿ ಮತ್ತು ಶಾಪೂರ್ 90% ನಮ್ಮ ಕೈಗೆ ಪಂಚಾಯತಿ ಕೊಟ್ಟಿದ್ದಾರೆ. ಅದಕ್ಕೆ ಆ ವ್ಯವಸ್ಥೆದಾಗಿದ್ದ ಟೈಮ್ದಾಗ ಎಂಥ ವಿರೋಧ ಪಕ್ಷದ ಯುವಕ ಮಿತ್ರ ಇದ್ರು ಅವ್ರನ್ನೆಲ್ಲ ವಿಶ್ವಾಸ ಆಗಿ ತಗೊಂಡು ಹೋದ ಕೂಡಲೇ ಅವರೆಲ್ಲರೂ ಬಂದು ನಮ್ಮ ಪಾರ್ಟಿದಾಗ ಜಾಯ್ನ್ ಆಗಿದ್ದಾರೆ. ಇದೊಂದು ವಿಶೇಷ. ಆದರೆ ಕೆಲವೊಂದು ಅಸಂತುಷ್ಟ ಇದ್ದವ್ರು ನಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅದಕ್ಕೆ ಅದರಿಂದ ಏನೋ ನನಗೇನೂ ಫರ್ಕ್ ಅನಿಸೋದಿಲ್ಲ. ಅದರಿಂದ ನನಗೇನು ಇವರು ಅವ್ರು ಹೋಗಿದವರು ನಂಗೆ ದುಃಖ ಆಗೈತೆ ಅಥವಾ ನಮ್ಮ ಪಾರ್ಟಿಗೆ ಅದು ಆಮೇಲೆ ಬರ್ತೀನಿ. ಇನ್ನು ವಿಶೇಷ ಒಂದು ಪ್ರಶ್ನೆ ನಾನು ನೋಡ್ತೀನಿ, ಮುಸಲ್ಮಾನ್ ಸಮಾಜ ಯಾವಾಗಲೂ BJP ಬೆಂಬಲ ಮಾಡಂಗಿಲ್ಲ. ಈಗ ನಂಗೆ ಗೊತ್ತಾ ಮಾಹಿತಿ, ನಾನು ಸಂಗ್ರಹಿಸಿದ ಮಾಹಿತಿ ಪ್ರಕಾರ ಮುಸಲ್ಮಾನ್ ಸಮಾಜಕ್ಕೆ ಸೇರಿದ 3 ಜನರು ನಿಮ್ಮ BJP ಪರವಾಗಿ ಸ್ಪರ್ಧಿಸಿದ್ದಾರೆ. ಇದು ವಿಶೇಷ, ಇದು ಹೆಂಗೆ ಸಾಧ್ಯ ಆಯಿತು? ಇದ್ರ ಒಂದು ಸ್ವಲ್ಪ ಹಿಂದೆ ಹಿನ್ನೆಲೆ ಹೇಳಲ್ರಿ ಸ್ವಲ್ಪ ಸಂಕ್ಷಿಪ್ತದಲ್ಲಿ.
ಮುಸ್ಲಿಮಾನ್ ಸಮಾಜದವರು ಬಿಜೆಪಿಗೆ ಸಪೋರ್ಟ್ ಮಾಡೋದಲ್ಲ ಅಂತ ಹೇಳಿ ಎಲ್ಲಾ ಕಡೆ ಪೇಪರ್ ದಾಗ ಹೊರಗಿನ ಬಾತ್ಮಿ ಪ್ರಕಾರ ಸತ್ಯ ಇರಬೇಕು ಆದ್ರೆ ನಮ್ಮ ಊರಾಗಿಲ್ಲ ನಮ್ಮ ಊರಾಗ ಎಂಪಿ ಎಲೆಕ್ಷನ್ ಅಲ್ಲಿ ಇಲ್ಲಿ ಬಿಜೆಪಿನ ಲೀಡ್ ಆದದ್ದು ಮನೆ ಬಾಯಿ ಎಲೆಕ್ಷನ್ ಅಲ್ಲಿ ಬಿಜೆಪಿನ ಲೀಡ್ ಆದದ್ದು ಮುಸ್ಲಿಂ ರಿಂದನ ಲೀಡ್ ಆದದ್ದು ನಮ್ಮಲ್ಲಿ ಮೊದಲೇ ನಂಬರ್ ವೋಟಿಂಗ್ ನಮ್ಮದು ಪ್ಯಾಟರ್ನ್ ಲಿಂಗಾಯತ ಆಮೇಲೆ ಮುಸಲ್ಮಾನ ಜೈನ ಸಮಾಜ ಹೆಚ್ಚು ಕಡಿಮೆ ಈಕ್ವಲ್ ಆಮೇಲೆ ಎಸ್ಸಿ ಎಲ್ಲಾ ಕೂಡಿಸಿ ಇಷ್ಟೆಲ್ಲಾ ಪ್ಯಾಟರ್ನ್ 6000 ವೋಟರ್ ಇದ್ದರೂ ಎರಡು ಎಲೆಕ್ಷನ್ ದಾಗ ನಮಗೆ ಬೈ ಎಲೆಕ್ಷನ್ ದಾಗ ಆಗಲಿ ಮತ್ತು ಎಂಪಿ ಎಲೆಕ್ಷನ್ ದಾಗ ಆಗಲಿ ಬಿಜೆಪಿ ನ ಲೀಡ್ ಆಗಿದೆ ಮುಸಲ್ಮಾನ ಬಿಜೆಪಿ ಅಲ್ಲ ಆದ್ರೆ ಬಿಜೆಪಿ ಹೆಂಗ್ ಲೀಡ್ ಆಗ್ತಿತ್ತು ಇಲ್ಲಿ ನಿಮಗೆ ಇದೆ ವಿಶ್ವಾಸ ಐತಿ ಹಂಗಾದ್ರೆ ಈ ಚುನಾವಣೆಗೂ ಬಿಜೆಪಿ ಮುಸ್ಲಿಂ ಸಮಾಜ ನಿಮಗೆ ಬೆಂಬಲಿಸುತ್ತೆ ಆ ಮಾಡ್ ಮಾಡ್ತಿರ್ತ ಮುಸ್ಲಿಮಾನರನ 75% 75% ಗಿಂತ ಹೆಚ್ಚು ಮುಸ್ಲಿಮಾನರ ನಮ್ಮ ಪಾರ್ಟಿಗೆ ಸಪೋರ್ಟ್ ಬಿಜೆಪಿ ಲೀಡರ್ ಗಳಿಗೆ ನೀವು ಏನು ಹೇಳ್ತೀರಿ ಒಪ್ಪಿಕೊಳ್ಳ್ತೀರಿ ನೀವು ಭಾವನಾತ್ಮಕವಾಗಿ ಅವರನ್ನು ಹೊಂದಿದಿರಿ ಒಪ್ಪಿಕೊಳ್ಳ್ತೀರಿ ನಿಮ್ಮ ಭಾವನಾತ್ಮಕ ಮಾತು ನನಗೆ ಅರ್ಥ ಆಗ್ತವು ಅದು ಎಲ್ಲಿ ಬೇರೆ ಕಡೆ ಇಲ್ಲ ಇಲ್ಲ ಸಾಧ್ಯ ಐತಿ ಏನು ತಂತ್ರಗಾರಿಕೆ ಮಾಡಿ ಏನು ನೋಡ್ರಿ ತಂತ್ರಗಾರಿಕೆ ಏನಿಲ್ಲ ಜನ ಮೋದಿ ಅವರ ಮೇಲೆ ಮತ್ತು ಯಡಿಯೂರಪ್ಪರ ಮೇಲೆ ಇಟ್ಟಂತ ವಿಶ್ವಾಸ ಅದಕ್ಕೆ ಹೆಚ್ಚು ಅನ್ನಸ ಪಾಟೀಲ್ ಏಲ್ಲ ಅನ್ನಸ ಪಾಟೀಲ್ ಇಲ್ಲಿ ಅವರ ಮೇಲೆ ಇಟ್ಟಂತ ವಿಶ್ವಾಸ ಈಗ ಈ ಒಂದು ಸರಿ ಅದು ಅಮಿತ್ ಶಾ ಅಂತ ಏನು ಮಾಡಿರುತ್ತೆ ಏಲ್ಲ ಅಂತದೇನು ಯಾವ ತಂದ್ರೆ ಇರಲಿ ಒಟ್ಟಾರೆ ನಿಮ್ಮದು ಅಟ್ರಾಕ್ಷನ್ ಮಾಡಿದೆ ಅಟ್ರಾಕ್ಷನ್ ಮಾಡಿದೆ ಇನ್ನು ಚೂಳದಾಗ ನಮಗೆ ತಿಳಿದ ಮಾಹಿತಿ ಪ್ರಕಾರ ನಿಮ್ಮಲ್ಲಿನ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ನಿಮ್ಮ ಪಾರ್ಟಿಯಾಗ ಅಲ್ಲಿ ಕೆಲವೊಂದು ಕೆಲಸ ಪೆಂಡಿಂಗ್ ಉಳಿದು ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು ಮತ್ತು ಏನು ಪೆಂಡಿಂಗ್ ಇದ್ದ ಬಗ್ಗೆ ಜನರಿಗೆ ಸ್ವಲ್ಪ ನಾರಾಜ್ ಇರಬೇಕಲ್ಲ ಪಂಚಾಯಿತಿ ಬಗ್ಗೆ ಪಂಚಾಯಿತಿ ವ್ಯವಸ್ಥೆ ಬದಲಿ ಹಿಂದೆ ನೀವು ಐದು ವರ್ಷದ ಚುನಾವಣೆ ಏನು 5 ವರ್ಷ ಹಿಂದೆ ನಾವು ಚುನಾವಣೆ ಇದ್ದೆವು ನಮ್ಮ ನನ್ನ ಲೀಡರ್ಶಿಪ್ದಾಗ ಚುನಾವಣೆ ಮಾಡಿದ್ದೆವು 22 ಪೈಕಿ 19 ಕ್ಯಾಂಡಿಡೇಟನ್ನು ನಮ್ಮ ಗ್ರಾಮದ ಜನತೆ ನಮ್ಮ ಪರವಾಗಿ ಆರಿಸಿಕೊಟ್ರು ಪಂಚಾಯಿತಿನೂ ಸಂಪೂರ್ಣವಾಗಿ ನಮ್ಮ ಕೈಯಾಗಿತ್ತು ಆದರೆ ಕೆಲವೊಂದು ಜನ ಅಂದರೆ ನಮ್ಮಲ್ಲಿ ಜನರಲ್ ಚೇರ್ಮನ್ಶಿಪ್ ಬರೋದರಿಂದ ಕೆಲವೊಂದು ಜನ ನಾರಾಜಾದ್ರಿ ನಾರಾಜಾಗಣ ನಾವೇನು ಮಾಡಿದೀವ್ರಿ ನಮ್ಮ ಬ್ರದರ್ ನಮ್ಮ ದೊಡ್ಡವ ಅಣ್ಣನ ಪಂಚಾಯಿತಿ ಚೇರ್ಮನ್ ಇದ್ದರು ಅವ್ರು 5 ವರ್ಷ ತನಕ ಅವ್ರನ್ನ ಅಳಗಾಡ ಆದಕೂಡಲೇ 5 ವರ್ಷ ತನಕ ಯಾರು ಅವ್ರನ್ನ ಸರಿ ಅನ್ನೋ ಬರೋಲ್ಲ ಆಗ್ತಿತ್ತು ಕಾನೂನು ಪ್ರಕಾರವೂ ಇಲ್ಲಾಗಿತ್ತು ಮೆಂಬರ್ ಪ್ರಕಾರವೂ ಇಲ್ಲಾಗಿತ್ತು ಆದ್ರೂ ಊರು ವ್ಯವಸ್ಥೆ ನೋಡಿ ಅವರ 5 ವರ್ಷ ಅಧಿಕಾರ ಒಟ್ಟಕ್ಕೆ 1.25 ವರ್ಷಕ್ಕೆ ಬಿಟ್ಟು ಕೊಟ್ರು ಯಾಕೆ ಎಲ್ಲರಿಗೂ ಸಿಗಲಿ ಅಧಿಕಾರ ಅಧಿಕಾರ ವಿಕೇಂದ್ರೀಕರಣ ಆಗಲಿ ಜನತಾ ಜನ ಜನರಲ್ ಚೇರ್ಮನ್ಶಿಪ್ ಯಾವಾಗ್ರೆ ಒಂದು ಬರೋದ ದುರುಪಯೋಗ ಅದು ದುರುಪಯೋಗ ಆಯ್ತು ನಮ್ಮ ದುರ್ದೈವ ಆ ದುರ್ದೈವ ಸಲುವಾಗಿ ಇವತ್ತಿನ ಚುನಾವಣೆಯನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ದೀವಿ ಸೊಸೈಟಿ ಚೇರ್ಮನ್ ಫ್ಯಾಕ್ಟ್ರಿ ಚೇರ್ಮನ್ ಡೈರೆಕ್ಟರ್ ಎಲ್ಲ ಕಡೆ 5 ವರ್ಷ ಆಯ್ತು ನೀವು ಅವ್ರಿಗೆ ಚಾನ್ಸ್ ಕೊಡ್ಬೇಕು ಅದು ತಪ್ಪಾಗಿದ್ರೆ ನಮ್ಗೆ ಅದೊಂದು ಮಿಸ್ಟೇಕ್ ಮಾಡ್ಕೊಂಡೇವು ನಾವು ಬೇರೆ ಕಡೆ ಸೊಸೈಟಿಗೆ ಕುಂತೀರಿ 5 ವರ್ಷ ಹಾಂ ನಾನು 5 ವರ್ಷ ಆಯ್ತು ಕೂತಿದ್ದೇನು ನಮ್ಮ ಅಣ್ಣನ 5 ವರ್ಷ ಕುಣಿಸಬೇಕಾಯಿತು ಕುಣಿಸಿಲ್ಲ ಅದ್ರ ಬದಲು ನಾನು ಕ್ಷಮಾ ಕೇಳ್ತೇನೆ ಅವ್ರ ಇನ್ನೊಂದು ಬಿ ಜೆ ಪಿ ಅದು ಇನ್ನೊಂದು ನಿಮ್ಮ ಭಾಗ ಯಾವಾಗ ಹೊಡೆದು ಹೋಗ್ತೈತಿ ಮಣಿ ಹೊಡೆದಂಗೆ ಅದು ಮಣಿ ಮನುಷ್ಯ ಹೊಡೆದಾಗ ಚುನಾವಣೆ ಎದುರಿಸೋದು ಕಠಿಣ ಆಗ್ಬೋದಲ್ಲ ಲೀಡರ್ ಅಷ್ಟೇ ಹೊಡೆದಾರ ಜನ ಹೊಡೆದಿಲ್ಲ ಜನ ನಮ್ಮ ಬಾಜು ಏನಿದ್ರಲ್ಲ ಹೋದರ್ಸ ಏನು 22 ಸೀಟ್ ಆರಿಸ್ಕೊಡುವಂತ ಜನ ಏನು ನಮ್ಮ ಬಾಜು ಇದ್ರು ಅದಕ್ಕಿಂತನೂ ಹೆಚ್ಚು ಸಪೋರ್ಟ್ ಈ ಸರಿ ಇನ್ನು ನಂಗೆ ಇನ್ನೂ ಇವತ್ತಿನ ತನಕ ನಿನ್ನೆ ನಮ್ಮ ಮನೆಯ ಕಾರ್ಯಕ್ರಮ ಮಗನ ಮದುವೆ ಮುಗಿಸಿ ಇವತ್ತು ರಾಜಕೀಯ ಚುನಾವಣೆ ಸಲುವಾಗಿ ಸಕ್ರಿಯವಾದಂಥ ಪಾತ್ರ ತಗೊಂಡಿದ್ದೇನೆ ಇವತ್ತು ಸ್ಟಾರ್ಟ್ ಮಾಡಿದ್ದೆ ನಾನು ಕ್ಯಾನವಾಸ ಗಡ್ಬಡೆ ಮತ್ತೆ ಏನು ಮಾಡೋದು ನಮ್ಮ ಮದುವೆ ಮುಹೂರ್ತ ಹಿಡಿದೀವಿ ಮದುವೆ ಮುಹೂರ್ತ ಹಿಡಿದ್ಕೊಳ್ಳಿ ಚುನಾವಣೆ ಡಿಕ್ಲೇರ್ ಮಾಡಿರು ಮದುವೆ ಮುಹೂರ್ತ ಅಂತೂ ಬದಲಾಸಲಕ್ಕೆ ಬರೋದಿಲ್ಲ ಅದಕ್ಕೆ ಮದುವೆ ಮುಗಿಸೋದು ಇವತ್ತೇ ಎಲ್ಲ ಕಡೆ ತಿರುಗಾಡ್ಕೊಂಡು ಜನತಾ ಜನರು ನನಗೆ ಸ್ಪಂದನ ಚಲೋ ಕುಡ್ಕದಾರ ನನ್ನ ಬದಲಿ ಪ್ರೇಮ್ ಇಟ್ಕೊಂಡಿದ್ದಾರೆ ನನಗೆ ನಾವು ಹಾಕಿದಂಥ ಕ್ಯಾಂಡಿಡೇಟ್ಗಳನ್ನ ಆರಿಸಿ ಕೊಡ್ತಾರಂತ ವಿಶ್ವಾಸ ನನಗೈತ್ರಿ ಅದಕ್ಕೆ ಇವತ್ತು ಏನು ತಿರುಗಾಡಿದೇನು ನಾಳೆ ತಿರುಗಾಡ್ತೇನು ಬಂದು ಏನು ಫೋನ್ ಮುಖಾಂತರ ಆಗುತ್ತೆ ಅಥವಾ ಪರ್ಸನಲ್ ಬಂದು ಏನು ಭೇಟಿಯಾಗಿ ಹೇಳ್ಕೋದಾರ ಅದರಿಂದ ನನಗೆ 100ಕ್ಕೆ 100 ಆತ್ಮವಿಶ್ವಾಸ ಇದೆ ನಮಗೆಲ್ಲ ಕ್ಯಾಂಡಿಡೇಟ್ಗಳು ಆರಿಸಿ ಬರ್ತಾರೆ ನಿಮ್ಮ ಊರು ಜನಸಂಖ್ಯೆ ನೀವೇ 10,000 ಮೇಲ್ಪಟ್ಟೈತೆ ಮಂದಿ ಆರಿಸಬೇಕು 21-22 ಜನ ಇಲ್ಲಿ ಪಂಚಾಯಿತಿ ಮೆಂಬರ್ ಆಗ್ಬೇಕ್ರಿ ಅಲ್ಲ ಒಂದು ನಿಮಿಷ 22 ಪಂಚಾಯಿತಿ ಮೆಂಬರ್ ಜುಗುಡ್ದವ್ರು ಇದರಲ್ಲಿ 3 ಜನ ಅವಿರೋಧವಾದಂತ ಆಯ್ಕೆ ಆಗಿದ್ದಾರೆ ಅವ್ರು 3 ಜನ ನಮ್ಮ ಪಾರ್ಟಿ ನಮ್ಮ ಪ್ಯಾನಲ್ದವ್ರು ಆಗಿದ್ದಾರೆ 3 ಜನ 2 ಜನರಲ್ ಒಂದು ST 3-6 ಹೊಡೆದಿವಿ ಇನ್ನು ಉಳಿದು ಇತ್ತು ಇಷ್ಟು ಎಲ್ಲ ಸಮಾಜದವ್ರು ನಾನು ನೋಡ್ತೀನಿ ಒಮ್ಮೆ ಒಂದೊಂದು ಊರಾಗ ಒಂದೊಂದು ಸಮಾಜದವ್ರು ನಿಂತಿರ್ತಾರೆ ಆದ್ರೆ ಓಟ್ ಹೆಚ್ಚೈತ ನೀವೆಲ್ಲ ಸಮಾಜದವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ ಯುವಕರಿಗೆ ಯುವಕರಿಗೆ ವಿದ್ಯಾವಂತರಿಗೆ ಅಲ್ಲಿ ತಿಳಿಬೇಕಲ್ಲ ಪಂಚಾಯತ್ ಹೋಗಿ ಏನ್ ಮಾಡ್ಬೇಕಂತ ನನ್ನ ಕೈ ಎತ್ತವ್ರಿದ್ದಾರೆ ಎಲ್ಲರೂ
ನಮ್ಮ ಇಲ್ಲ ನಮ್ಮ ಗ್ರೂಪ್ದಾಗ್ರಿ 22 ಜನರ ಏನು ನೆಲೆಸಿದೀವಿ ರೀ ಇದರಲ್ಲಿ ಒಟ್ಟು ಒಬ್ಬರ ಹಿಂದಿನ ಸರಿ ನಿಂತಂತ ಕ್ಯಾಂಡಿಡೇಟ್ ಕಾಕಾಸಪ್ಪ ಎಲ್ಲ ಹೊಸ ಮಕ್ಕ ಕೊಟ್ಟಿ ನಾವು ನೆಲ್ಲು ಅಂತ ನಿಲ್ಲ ಅಂತ ಹೇಳಿ ಬೇಕಾದಂತ ನನಗೂ ಫೋರ್ಸ್ ಇತ್ತು ಅನಿಲ್ ಕೊಳ್ಳಿ ಅವರಿಗೆ ಇತ್ತು ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಇತ್ತು ರವಿ ಮಾಟಿ ಅವರಿಗೆ ಇತ್ತು ಇಲ್ಲ ಯಾರು ನಿಂತಿಲ್ಲ ನಾವು ಯಾರು ನಿಂತಿಲ್ಲ ಕಿಂಗ್ ಮೇಕರ್ ಆಗಿದೆ ನಾವು ಲೀಡರ್ಶಿಪ್ ತಗೊಂಡಿದೀವಿ ಅಷ್ಟ ಅದ ನಾವು ಯಾರು ಕ್ಯಾಂಡಿಡೇಟ್ ಆಗಿಲ್ಲ ನಿಮ್ಮ ಗುಂಪಿಗೆ ಜಯ ಆಗಬೇಕಾದ್ರೆ ನಿಮಗೆ ಒಂದು ವಿಶ್ವಾಸ ಇರ್ತಿತ್ತು ಯಾವ ಅಭಿವೃದ್ಧಿ ಕೆಲಸ ಅಥವಾ ನಿಮ್ಮದು ಯಾವ ತಗದ ನೋಡಿ ನಿಮಗೆ ಮಂದಿ ಮತ ಅಂತ ವಿಶ್ವಾಸ ಇಟ್ಟಿದ್ದಾರೆ ಜನ ಕೆಲಸ ಇವರ ಮಾಡ್ತಾರ ಅನ್ನೋ ಅಂತ ವಿಶ್ವಾಸ ಜನರ ನಮ್ಮಗೆ ಜನರಿಗೆ ಇವತ್ತಿನ ತಕ್ಕ ಅವರಿಗೆ ಸಮಸ್ಯೆಗಳು ತಗೊಂಡು ಬರ್ತಾವೆ 2005ನೇ ಇಸವಿದಾಗಿಂದ ಅಂತಂತ ಫ್ಲಡ್ ಇರಲಿ 2019ನೇ ಇಸವಿದಾಗಿ ಇರುವಂತ ಫ್ಲಡ್ ಇರಲಿ ಮನ್ನೆ ಬಂದಂತ ಕೋವಿಡ್ ಇರಲಿ ಅಥವಾ ಸೌರ ಜೋಳದ ಕಾರ್ಯಕ್ರಮ ಇರಲಿ ರೈತರಿಗೆ ಹೊಲಗಳಿಗೆ ಹೊಲ ಕೆಲಸ ಮಾಡುವ ಹೊಲಗೆ ಹೋಗುವಂತ ಅದಿ ಕೆಲಸ ಮಾಡುವಂತ ಇರಲಿ ಎಲ್ಲ ಗಟರ ಡ್ರೈನೇಜ್ ಸಿಗುವಂತ ಕೆಲಸ ಇರಲಿ ಎಲ್ಲ ಕೆಲಸವನ್ನ ನಮ್ಮ ಟೀಮ್ದವರು ನಾನು ಒಬ್ಬನ ಅನ್ನೋದಲ್ಲ ಯಾರೋ ಒಬ್ಬನ ಕೇಳಿ ಅಂತ ಹೇಳ್ತೀಯಾ ಅಲ್ಲಿ ಎಲ್ಲರೂ ನಮ್ಮ ಟೀಮ್ನಲ್ಲಿ ಇರುವಂತ ನಾನಾಗಲಿ ಅನಿಲ್ ಕೊಳ್ಳಿ ಅವರಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಆಗಲಿ ರವಿ ಮಾಟಿ ಅವರಲ್ಲಿ ಕಾಕಾ ಸಾಹೇಬ್ ಪಾಟೀಲ್ ಆಗಲಿ ಎಲ್ಲರೂ ಪರೋಕ್ಷವಾಗಲಿ ಅಪರೋಕ್ಷವಾಗಲಿ ಎಲ್ಲರೂ ಕೆಲಸ ಮಾಡ್ತೀವಿ ನಾವು ಬಂದವರನ್ನ ಯಾರನ್ನೂ ನಾವು ತಿರಸ್ಕಾರ ಮಾಡಿಲ್ಲ ಎಷ್ಟು ಎಲ್ಲ 100ಕ್ಕೆ 100 ಟಕ್ಕೆ ಕೆಲಸ ಮಾಡಿದ್ವಿ ಅಂತ ನಾನು ಹೇಳೋದಲ್ಲ ಆದರೆ ಬಂದಂತ ಸಮಯದಲ್ಲಿ ಅವರಿಗೆ ಸ್ಪಂದನ ಮಾಡಿದ್ವಿ ನಿಮ್ಮ ಸರ್ಕಾರ ರಂಗದ ಕೆಲಸ ಈ ಎಲೆಕ್ಷನ್ ದ ಉಪಯೋಗ ಬಿಡ್ತಿದ್ದೆ ಸಾಕಷ್ಟು ಬಿಡ್ತಿದ್ದೆ 80% ಕ್ಕಿಂತ ಹೆಚ್ಚು ಸರ್ಕಾರ ರಂಗದಾಗ ಏನು ಕೆಲಸ ಮಾಡಿದನಲ್ಲ ಅದರ ಸಪೋರ್ಟ್ ಇದಕ್ಕೆ ಸಿಕ್ತಿ ನಿಮ್ಮ ಪವರ್ ಹೌಸ್ ಯಾಕಂತರು ಪವರ್ ಹೌಸ್ ಅದು ಜನ ಇತ್ತಂತ ವಿಶ್ವಾಸ ಈಗ ನಿಮ್ಮ ವಿರುದ್ಧ ಇದ್ದವರು ನಾಳೆ ಏನಾಗ್ತದೆ ಈಗ ಎಲೆಕ್ಷನ್ ದಾಗ ಎರಡು ಪಾರ್ಟಿ ನಿಮ್ಮ ನಾಳೆ ಬರುವ ಎಲೆಕ್ಷನ್ ದಾಗ ಒಮ್ಮೆ ಏನು ಭಯ ಇರ್ತದೆ ಅಂದ್ರೆ ಈಗ ಗೆರೆ ಕೊರೆದಿರ್ತೀರಿ ನಾಳೆ ಅವರ ನೀವು ಒಂದಾಗ್ತೀರಿ ಅವಾಗ ನಿಮ್ಮನ್ನು ಇವರು ಇದ್ದವರು ಬಾಯಿ ಕಚ್ಕೊಂಡು ಕೊಂಡಿರ್ಬೇಕಂತ ನಿಮ್ಮ ಬೆಂಬಲ ಮಾಡಿದವರು ಅದಕ್ಕೆ ಇದನ್ನ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೊತಾರೆ ಅದು ಸಿದ್ದೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಆಶೀರ್ವಾದ ಇತ್ತು ನನಗೆ ಬ್ಯಾಲೆನ್ಸಿಂಗ್ ಮಾಡ್ಕೋದು ನಾ ಯಾರೋ ನಮಗೆ ಇವತ್ತು ನಾ ಏನು ವಿರೋಧನ ಇದ್ದಾರೆ ಅವರೆಲ್ಲ ನಮ್ಮ ಮಿತ್ರರು ಇದ್ದಾರೆ ಆದರೆ ಯಾರು ಅವ್ರಿಗೆ ಯಾರಿಗೂ ಅನ್ಯಾಯ ಆಗಿಬಿಡೋದಿಲ್ಲ ಇಲ್ಲ ಇಲ್ಲ ಅಲ್ಲ ಅಂಥ ಪರಿಸ್ಥಿತಿ ಬರುವುದಿಲ್ಲ ಕಟ್ಟರ್ ಅವರೇ ನಾವು ರಾಜಕೀಯವಾದಂಥ ಭಿನ್ನಾಭಿಪ್ರಾಯ ಅಷ್ಟೇ ಇದಾವೆ ಅದರ ವೈಯಕ್ತಿಕವಾದಂಥ ಯಾರು ಕೂಡ ಭಿನ್ನಾಭಿಪ್ರಾಯ ಇಲ್ಲ ಅವ್ರದ್ದೊಂದು ರಾಜಕೀಯ ತತ್ವ ಸಿದ್ಧಾಂತ ನನ್ನ ಲೀಡರ್ಶಿಪ್ ಬೇಡ ಅಂತೇಳಿ ಅವ್ರು ಹೋಗಿದ್ದಾರೆ ನನ್ನ ಲೀಡರ್ಶಿಪ್ ಯಾವಾಗ ಬೇಕಾದಾಗ ಬಂದಾಗ ಅವಾಗ ನೋಡೋಣ್ರಲ್ಲೇ ಇನ್ನು ಈ ನೀವು ಭಾಳ ಮಲಗಾಲು ಉಂಡಿದ್ದೀರಿ ಅಟ್ಟ ನೀವು ಅಗರಿಲ್ಲ ಚೆನ್ನಾಗಿರ್ತಾರೆ ನಿಮ್ಮ ತಂದೆಯವರಿದ್ದಂತ ನೀವು ಕಾರ್ಯಕರ್ತ ಮಾಡ್ಕೊತ ಬಂದಿರಿ ನಿಮ್ಮ ಮನೆಯಾಗ ಪಂಚಿಕೆ ಆಗಿದ್ದವು ನಿಮ್ಮ ಮನೆಯಾಗ ರಾಜಕೀಯ ಲೀಡರ್ಗಳು ಬಂದರು ಭಾಳ ಲೀಡರ್ಗಳು ನೋಡಿದಿರಿ ಭಾಳ ಎಲೆಕ್ಷನ್ ನೋಡಿದಿರಿ ಅವರು ಪ್ಲಸ್ ಪಾಯಿಂಟ್ ಹೊಟ್ಟಿದಾವ್ ಮತ್ತು ಲೀಡರ್ಗಳು ಹುಳುಕುಗೂ ಗೊತ್ತದ ನಿಮ್ಮ ಮತ್ತು ಮತದಾರರು ಹುಳುಕು ಗೊತ್ತಿದ್ದವು ಹಂಗಾದ್ರೆ ನಿಮ್ಗೆ ಹಿಂದಿನ ಚುನಾವಣೆ ಈ ಹಿಂದಿನ ಜನ ನೋಡಿದ್ರೆ ನಿಮಗೆ ಏನು ಅನುಭವ ಬತ್ತು ರಾಜಕೀಯ ಒಳಗೆ ಒಂದು 30-40 ವರ್ಷ ಏನು ಅನುಭವ ಬತ್ತು ಸರ ಮೊದಲಿನ ಚುನಾವಣೆ ನಮ್ಮ ಅಜ್ಜ ನಮ್ಮ ತಂದೆಯವರೇನು ಚುನಾವಣೆ ಮಾಡ್ತಿದ್ರಲ್ಲ ಅವರು ಒಂದು ಕರೆದ್ರೆ ಹೇಳಿದ್ರೆ ಜನ ಓಟ್ ಹಾಕ್ತಿದ್ರು ಇಲ್ಲಿ ನಾವು ನಿಂತಿದ್ದೀವಪ್ಪ ನಮ್ಮ ಮನುಷ್ಯ ನಿಂತ ಅಂತ ಹೇಳಿದ್ರೆ ಹೋಟಿಂಗ್ ಮಾಡ್ತಿದ್ರು ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ ಪ್ರತಿಯೊಬ್ಬರ ಮನೆಯಾಗ ಒಬ್ಬೊಬ್ಬ ಎಜುಕೇಟೆಡ್ ಹುಡುಗರು ಅವ್ರಿಗೆ ಆಗಬೇಕಾದಂಥ ಸರ್ಕಾರದಿಂದ ಸರ್ಕಾರ ಸವಲತ್ತು ಅವ್ರ ಮನೆಗೆ ಸಿಕ್ಕಿದವೋ ಇಲ್ಲೋ ಅನ್ನೋ ಮನವರಿಕೆ ಐತಿ ಸರ್ಕಾರಿ ಸವಲತ್ತು ಸಿಗಲಿ ಯಾರಿಗೆ ಮನೆಗೆ ಸಿಕ್ಕಿಲ್ಲ ಅವರು ಪ್ರಶ್ನೆ ಮಾಡ್ತಾರೆ ನನಗೆ ನಮಗೆ ಸರ್ಕಾರಿ ಸವಲತ್ತು ಸಿಕ್ಕಿಲ್ಲ ನಮಗೆ ನೀವು ಯಾಕೆ ಮಾಡಿಕೊಟ್ಟಿರಲ್ಲ ಸಪೋಸ್ ಫ್ಲಡ್ದಲ್ಲಿರುವಂಥ ಮನೆ ಇರಲಿ ಆಶ್ರಯ ಅಂಬೇಡ್ಕರ ಬಸವಸತಿ ಇವು ಮನೆಗಳಿರಲಿ ಅವ್ರ ಗಲ್ಲಾಗಿರುವಂಥ ರೋಡ ಗಟರ್ಸ್ ಇರಲಿ ಅಥವಾ ಅವ್ರಿಗೆ ಸೊಸೈಟಿಯಿಂದ ಸಿಗುವಂಥ ಸಾಲ ಇರಲಿ ಅವ್ರು ಹೋಗುವಂಥ ಎಲ್ಲ ರೈತಾಪಿ ಜನ ಅವ್ರು ಹೋಗುವಂಥ ಸಕ್ಕರೆ ಫ್ಯಾಕ್ಟ್ರಿ ಕಬ್ಬ ಕಳಿಸ್ಕೊಡುವಂಥ ವ್ಯವಸ್ಥೆ ಇರಲಿ ಇವತ್ತೆಲ್ಲರದು ಪ್ರಶ್ನೆ ಮಾಡ್ತಿರ್ತಾರೆ ಅವ್ರ ಎಲ್ಲ ಪ್ರಶ್ನೆಗೆ ನಾವು ಇವತ್ತಿನ ತನಕ ಯಾವ ಕಪ್ಪು ಚುಕ್ಕಿ ತೆಗೆದುಕೊಳ್ಳದ ಯಾರ ಕಡೆಯೂ ಯಾವ ಥರದ ಕರಪ್ಷನ್ ಆಸೆ ಮಾಡೋದ ಎಷ್ಟು ಶೈಕೆ ಆಗಿತ್ತು ಅಷ್ಟು ಪ್ರಾಮಾಣಿಕವಾದಂಥ ಅವ್ರ ಕೆಲಸನ ಮಾಡಿಕೊಟ್ಟಿದ್ದಾರೆ ನಾನು ಮಾಡಿದ್ದೇನೋ ನಮ್ಮ ಕೂಡ ಇದ್ದಂಥ ನಮ್ಮ ಮಿತ್ರರು ಅಲ್ಲಿ ಮಾಡಿಕೊಡೋದು ಆ ವಿಶ್ವಾಸ ಮೇಲೆ ಸಹಕಾರ ಮತ್ತೆ ಇದೆಲ್ಲ ಎಲ್ಲದಕ್ಕೂ ಉಪಯೋಗ ಆಗ್ತಿತ್ತು ಈಗ ಯಾವ ಸಬ್ಸಿಡಿ ಆಗಿರ್ತೈತಿ ಸಾಲ ಕೊಟ್ಟು ನೋಡ್ರಿ ಸಾಲ ಮನ್ನಾ ಆಗೈತಿ ಸಾಲ 11 ಕೋಟಿ ರೂಪಾಯಿ ಸಾಲ ಮನ್ನಾ ಆಗೈತಿ ನಿಮ್ಮ ಸೊಸೈಟಿ ನಮ್ಮ ಸೊಸೈಟಿ ಹತ್ತನೇ ತಾಲೂಕದಾಗ ಇಷ್ಟು ಕಮ್ಮಿ ಕ್ಷೇತ್ರದಾಗ ಇಷ್ಟು ಹೆಚ್ಚಿಗೆ ಸಾಲ ಮನ್ನಾ ಆದಿತ್ತಂದ್ರೆ ಫಸ್ಟ್ ಊರ್ಜಿಗಳು ಅಂದ್ರೆ ನೀವು ಡಿಸಿ ಬ್ಯಾಂಕ್ ಉಚಿತ ಸಾಲ ಎಷ್ಟು ತಗೊಂಡಿರಿ ಆ ತಂದಿದ್ದೀವಿ ನಮ್ಮೂರು ಸಲ ತಂದಿದ್ದೀವಿ ಇದಕ್ಕೆ ನಮ್ಮ ನಾಯಕ ನಮ್ಮ ಉಪಮುಖ್ಯಮಂತ್ರಿಗಳು ಲಕ್ಷ್ಮಣ ಸವದಿಯವರು ನಾವು ಸರ್ ಇವತ್ತಿಗೆ ಹೇಳಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ಕಟ್ಟಿ ಕಾಲ ಇರಲಿಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಆಫೀಸಿಯಲ್ಲೇ ಹೋಗಬೇಕು ಅಷ್ಟೇ ನಾವು ಯಾರೋ ಒಬ್ಬರಿಬ್ಬರು ಹೋಗ್ತಿರ್ತೀವಿ ತೊಗೊಂಡು ಹೋಗಿ ಅಲ್ಲಿ ಮಾಡಬೇಕಂತ ಇರಲಿಲ್ಲ ಕತ್ತಿಯವರಾಗಲಿ ಇವರಾಗಲಿ
ಕೊರೆ ಸಾಹೇಬರ ಆಗಲಿ ಯಾರಾಗಲಿ ನಮ್ಮ ಮೂರುಸ್ ಕೆಲಸ ಅಂತ ಒಂದು ಏರ್ ಹೋಗಿದಾರಲ್ಲ ಯಾರದು ಒಬ್ಬರು ನಿಂತಿಲ್ಲ ಫ್ಲೈಟ್ ನಮ್ಮ ಒಂದು ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಹೇಳ್ತೇನೆ ನಿಮ್ಮನ ವಿಧವಾ ವಿವೇತನ ಮನಿತನಗಳು ಕೌಟಿಕ ಮಂಡವರು ಎಂಎಲ್ಸಿ ಆದಂತರ ಫಸ್ಟ್ ವಿಧವಾ ಮನಿತ ಮನಿಗಳು ಬರ್ತಾವ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ಅವರು ಹೇಳಿದ್ರು ವಿಧವಾ ಮನಿಗಳು ನಿಮ್ಮ ಕುಡಿತೀವಪ್ಪ ಅಂತ ಹೇಳಿ ಇಲ್ಲ ನಮ್ಮ ಊರಾಗ ಆವಾಗ ನಾವು ಸರ್ವೆ ಮಾಡಿದ್ವಿ 600 ವಿಧವಾ ಹೆಣ್ಮಕ್ಕಳು ಇದ್ದರೆ 600 ಇದ್ದರೆ ಅದರ 115 ವಿಧವಾ ಮನಿಗಳು ಜೋಳದಾಗ ಅದು ಗವರ್ನಮೆಂಟ್ ಸರ್ಕಾರದಿಂದ ಮಾಂತೇಶನ ಕೌಟಿಕ ಮಂಡವರು ಎಂಎಲ್ಸಿ ಆದ ನಂತರ ಅವರಿಗೆ ಕೋಟಾದ ಆ ಅವರು ಕೋಟಾದ 115 115 ವಿಧವಾ ಮನಿಗಳು ನಾವು ತಗೊಂಡ ಬಂದಿದ್ವಿ ಆ ಮಂದೆಲ್ಲ ಬೆಂಬಲ ಮಾಡ್ತಾರೆ ಸೊಸೈಟಿ ಮಾಡ್ತಾರಲ್ಲರಿ ಮಾಡ್ತಾರೆ 100 ಕ್ಕೆ 100 ಕ್ಕೆ ಆತ್ಮ ಸೊಸೈಟಿ ಅವರು ನಮ್ಮ ಬಜುಕ ಮಾಡ್ತಾರೆ ನಮ್ಮ ಪ್ಯಾನಲ್ ಕ ಮಾಡ್ತಾರೆ ಇನ್ನೊಂದು ಸಣ್ಣ ಇದನ್ನ ಬಿಟ್ಟು ಸ್ವಲ್ಪ ಕೇಳ್ತಂದ್ರೆ ಹೇಳಿ ಹಾ ಈಗ ರಾಜು ಕಾಗೆ ಅವರಂತೂ ನಿಮ್ಮ ಕಾಂಪಿಟಿಟರ್ ಬಿಜೆಪಿ ನೀವೇನ ಇಲ್ಲಗಿರಿ ಟಿಕೆಟ್ ಅವರ ನಾಯಕರದು ಆ ಜಾಕ ಕೊಲ್ಲಾಗಿತ್ತು ಬಿಜೆಪಿ ಟಿಕೆಟ್ ಕೊಲ್ಲಾಗಿತ್ತು ಇದರ ಶ್ರೀಮಂತ ಪಟೇಲ್ ರದಾರಲ್ಲ ಅವರದಾರ ಅವರ ಈಗ ಅವರು ಸದ್ಯಕ್ಕೆ ನಮ್ಮ ಶಾಸಕರು ಇದ್ದರು ಮಂತ್ರಿಗಳು ಇದ್ದರು ಈ ರಾಜುವನ್ನ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ನಾವು ರಾಜುವನ್ನ ಬಿಟ್ಟಿಲ್ಲ ರಾಜುವನ್ನ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಕಾಂಗ್ರೆಸ್ ಹೋಗಬಾರದಾಗಿತ್ತು ಹೋಗಿದ್ದಾರೆ ಅವರು ಕಾಂಗ್ರೆಸ್ ಅದ ರಾಜಕಾರಣ ಅದು ಬೇರೆ ಅಲ್ಲ ಸೌದಿ ಅವರು ಲಿಸ್ಟ್ ಆಗಿದ್ದಾರೆ ಏನೋ ಮತ್ತೆ ಎಂಎಲ್ಸಿ ಇಲ್ಲ ಇಲ್ಲ ಎಂಎಲ್ಸಿ ಎಂಎಲ್ಎ ಅಂತ ಏನು ಅಪೇಕ್ಷೆ ಇಲ್ಲ ನಾ ಏನಿದ್ರು ನಂದು ನಮ್ಮ ಊರು ಪ್ರತ್ಯೇಕ ಅಥವಾ ಒಂದು ಸಕ್ಕರೆ ಕೋರೆ ಸಾಹೇಬರು ಇತ್ರ ಸಕ್ಕರೆ ಕಾರ್ಖಾನೆ ಪ್ರತ್ಯೇಕ ಅಷ್ಟೇ ಬಟ್ಟರೆ ಇದು ಎಲ್ಲರೇ ಒಂದು ತಪ್ಪಿ ನಮ್ಮ ದೈವ ಚಲೋ ಇತ್ತಂದ್ರೆ ಜನರಲ್ ಜೆಡ್ ಪಿ ಬತ್ತಂದ್ರೆ ಅದಕ್ಕೆ ಆಕಾಂಕ್ಷೆ ಇದೆ ಶಿರಗುಪ್ಪಿ ಬೌಂಡ್ರಿ ಅವು ದಾಟರು ನಾ ಹೇಳ್ರ ಮತ್ತೆ ಜೆಡ್ ಪಿ ಮೆಂಬರ್ ಜನರಲ್ ಜರ್ಕಿಂತ ಕೊಟ್ಟರು ಸಾಕು ಸಾಕು ಅಷ್ಟು ನನಗೂ 56 ವರ್ಷ ಆದ್ರಿ ಇನ್ನು ಅದ ಮುಂದಿನ ಆಗುವಲ್ಲ ಅದೊಂದು ಇಂಟ್ರೆಸ್ಟ್ ಐತಿ ನಿಮ್ಮ ಊರಿನ ಮತದಾರರಿಗೆ ನಮ್ಮ ವಾಹಿನಿಯ ಮೂಲಕ ಏನು ನೆನಪಿಸ್ತೀರಿ ಇದು ನೀವು ಬಹಳ ಚಲೋ ಪ್ರಶ್ನೆ ಕೇಳಿದ್ರಿ ನಮ್ಮ ಗ್ರಾಮದ ಜನತೆಗೆ ಈ ವೇದಿಕೆ ಮೂಲಕ ಅಂತರ ಒಂದೇ ವಿನಂತಿ ಮಾಡ್ಕೊತೀನಿ ಯಾರು ನಿಮ್ಮ ಕೆಲಸ ಮಾಡ್ತಾರೆ ನಿಮ್ಮ ಸಮಸ್ಯೆಗಳಿಗೆ ತನಕ ಇವತ್ತಿನ ತನಕ ಯಾರು ಸ್ಪಂದನ ಮಾಡಿದ್ದಾರೆ ಅವರಿಗೆ ತಾವು ಮತದಾನ ಮಾಡಬೇಕು ಯಾಕಂದರೆ ರಾಜಕೀಯದಾಗಿ ಹೇಳ್ಕೊತ ಬರ್ತಾರೆ ಅವ್ರ ವೈಯಕ್ತಿಕ ಹೆಸರ ಇವ್ರ ವೈಯಕ್ತಿಕ ಹೆಸರ ತಾವು ಎಲ್ಲರದು ಅಧಿಕಾರ ನೋಡಿದ್ದೀರಿ ಯಾ ನಮ್ಮ ವಿರೋಧ ಪಾರ್ಟಿ ಪಕ್ಷದಾಗ ನಿಂತಿದ್ದಾರೆ ಅವರು 5 ವರ್ಷ ಅಧಿಕಾರ ಮಾಡಿದ್ದಾರೆ ಅವ್ರದ್ದು ಅದು ನೋಡಿದಿರಿ ಅದಕ್ಕೆ ಮೊದಲು 5 ವರ್ಷ 10 ವರ್ಷ ನಾವು ಅಧಿಕಾರದಾಗಿದ್ದೀವಿ ಅವಾಗೂ ನೋಡಿದ್ದೀರಿ ಈಗ ಬರುವಂಥ ದಿನಮಾನದಾಗ ನಾವು ಅಗ್ರಿ ಪ್ರಾಮಾಣಿಕವಾಗಿ ಹೇಳ್ತೇನೆ ಈಗ ಏನೋ ಏನು ನಾವು ನಿಚ್ಚಿದಂಥ ಎಲ್ಲ ಕ್ಯಾಂಡಿಡೇಟ್ಗಳು ಎಲ್ಲ ಹೊಸ ಮಕ್ಕಳು ಅದಾವ ಒಬ್ಬರನ್ನ ಬಿಟ್ಟರೆ ಕಾಕಸಾ ಪಾಟೀಲ್ ಒಬ್ಬರ ಹಿರಿಯ ಮನುಷ್ಯ ಅಂತೇಳಿ ಅವ್ರನ್ನ ನಿಲ್ಲಿಸಿದೀವಿ ಅವ್ರನ್ನ ಬಿಟ್ಟರೆ ಎಲ್ಲ ಹೊಸ ಮುಖ ಇದಾವೆ ಅವ್ರ ಎಲ್ಲ ಕಲರ್ ತಾವು ಮತದಾನ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರನ್ನೆಲ್ಲ ತಾವು ಆರಿಸ್ತಂದ್ರೆ ಬರುವ 5 ವರ್ಷದಾಗ ಈಗೇನು 5 ವರ್ಷ ಹಿಂದಿನ ಪೀರಿಯಡ್ದಾಗ ಏನೋ ಒಂದು ಪಂಚಾಯಿತಿ ಡಿಸ್ಪ್ಯೂಟ್ ಆಗಿ ಕೆಲಸ ಆಗೋಲ್ದ ಪಂಚಾಯಿತಿ ಒಂದು ಟೈಪ್ ಬಿಕೋ ಆಯ್ತು ಅನ್ನುವಂಥ ಪ್ರಸಂಗ ನಾವು ಬರುಗೂಡುದಿಲ್ಲ ಅದು ವ್ಯವಸ್ಥಿತವಾಗಿ ಅದನ್ನು ನಾವೆಲ್ಲರೂ 5 ಮುಂದೆ ನಾವೇನು 5-6 ಮಂದಿ ಲೀಡರ್ ಇದ್ದೇವೆ ಎಲ್ಲರೂ ಕೂಡಿಸಿ ಅದನ್ನು ಹ್ಯಾಂಡಲ್ ಮಾಡ್ತೀವಿ ಅವ್ರ ಮ್ಯಾಗೆ ನಿಯಂತ್ರಣ ಇಡ್ತೀವಿ ನಮ್ಮ ಊರಿಗೆ ಕಳೆದ 5 ವರ್ಷದಲ್ಲಿ ಉದ್ಯೋಗ ಖಾತ್ರಿದಲ್ಲಿ ಒಂದೂ ಕೆಲಸ ಆಗಿಲ್ಲ ಸರ್ ಇಲ್ಲಿ ಕೆಲವೊಂದು ಅದಕ್ಕೆ ತಾಂತ್ರಿಕ ಕಾರಣ ಇದಾವೆ ಆ ತಾಂತ್ರಿಕ ಕಾರಣ ಸಲುವಾಗಿಲ್ಲ ಎಲ್ಲ ಜನರನ್ನ ವಿಶ್ವಾಸದ ಮುಂದಿನ ದಿನಮಾನದಾಗ ಎಲ್ಲ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಗ್ರಾಮಕ್ಕಾಗುವಂಥ ಹೊಲದ ರಸ್ತೆಗಳಿರಲಿ ಉರೈನ ರಸ್ತೆಗಳಿರಲಿ ಚರಂಡಿ ವ್ಯವಸ್ಥೆ ಇರಲಿ ಫ್ಲಡ್ದಲ್ಲಿ ಉಳಿದಂಥ ಮನೆಗಳ ವ್ಯವಸ್ಥೆ ಇರಲಿ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳನ್ನು ತೊಗೊಂಡು ಬರುವಂಥ ವ್ಯವಸ್ಥೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀವಿ ತಾವು ನನಗೆ ಈ ಗ್ರಾಮದಲ್ಲಿ ಎಲ್ಲ ಕಡೆ ತಿರುಗಾಡಲಿಕ್ಕೆ ಆಗಲಿ ಅಥವಾ ತಮಗೆ ಭೇಟಿ ಆಗುವ ಸಲುವಾಗಿ ನನಗೆ ವೇಳೆಯ ಅಭಾವ ಭಾಳ ಆಯಿತು ಅದಕ್ಕೆ ತಾವು ದಯವಿಟ್ಟು ಈ ವೇದಿಕೆ ಮುಖಾಂತರ ನಾನು ನಿಮ್ಮ ಮನೆಗೆ ಬಂದಿದ್ದೇನೋ ಈಗ ಇದ ನಿಮ್ಮ ಮನೆ ಏನು ನೀವು ಯೂಟ್ಯೂಬ್ದಾಗಲಿ ಅಥವಾ ಟಿ ವಿದಲ್ಲಿ ನೋಡ್ತೀರಿ ನಿಮ್ಮ ಮನೆಗೆ ಬಂದು ನಾನು ಓಟ್ ಕೇಳ್ಕದೆ ಅಂಥೇಳಿ ನಮ್ಮ ರೈತ ಅಭಿವೃದ್ಧಿ ಪ್ಯಾನಲ್ ಅದ 22 ಪೈಕಿ ತಾವು ತಮ್ಮ ಆಶೀರ್ವಾದದಿಂದ 3 ಜನ ಈಗ ವಿರೋಧವಾಗಿ ಹಾಕಿದ್ದಾರೆ ಬಾಕಿ ಉಳಿದಂಥ 19 ಜನರನ್ನ ತಾವೆಲ್ಲ ಜೂಗುಳ ಗ್ರಾಮದ ಎಲ್ಲ ಹಿರಿಯರು ಯುವಕರು ಅವ್ರಿಗೆ ಆಶೀರ್ವಾದ ಮಾಡಿ ಆರಿಸಿಕೊಡ್ಬೇಕಂತ ಈ ವೇದಿಕೆ ಮುಖಾಂತರ ಅಣ್ಣಸಪ್ಪ ಎಲ್ಲ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದ್ರಿ ಆದರೆ ತುಂಬ ಸೊಗಸಾಗಿ ಉತ್ತರಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ವಾಹಿನಿ ಮೂಲಕ ಎಲ್ಲರಿಗೂ ತಿಳಿಸೋದೇನೆಂದರೆ ನಮ್ಮ ಜೂಳು ಗ್ರಾಮದ ಗ್ರಾಮ ಪಂಚಾಯತಿ ಅಭ್ಯರ್ಥಿಗಳಾದ 22 ಮಂದಿಗೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕೊಡಬೇಕಂತ ವಿನಂತಿ ಮಾಡೋದಕ್ಕೆ ಕಾರಣ ಅಂದ್ರೆ ಅಣ್ಣಸಾಹೇಬ್ ಪಾಟೀಲ್ ಅಂತ ನೇತೃತ್ವದಾಗ ನಮ್ಮ ಟೀಮ್ ತಯಾರು ಮಾಡಿದೀವಿ ಆದ್ರೆ ಹಿಂದಿನ ಪರಿಸ್ಥಿತಿದಾಗ ಜಾತ್ಯತೀತ ಪಕ್ಷಾತೀತ್ತು ಜಾತ್ಯತೀತಾಗಿ ನಮ್ದು ಯಾವಾಗ ಭೀ ಅವ್ರು ಕೆಲಸ ಮಾಡೋದು ಬಂದರು ಎಲ್ಲರದ್ದು ಅವ್ರ ಮ್ಯಾಗ ಶ್ರದ್ಧೆ ಐತಿ ಅದರ ಪ್ರಕಾರ ನಮ್ಮ ಟೀಮ್ ಮ್ಯಾಗ ಎಲ್ಲ ಮಂದಿದ ಎಲ್ಲ ಜನತೆದ ವಿಶ್ವಾಸ ಐತಿ ಆ ಕಾರಣ ನಾವು ಲೀಡರ್ಶಿಪ್ ತಗೊಂಡು ಚುನಾವಣೆ ಅಭ್ಯರ್ಥಿಗಳನ್ನ ನೇಮಿಸಿದ್ದೆವು ಅದು ಎಲ್ಲರಿಗೂ ಮತದಾನ ಮಾಡಿ ಆಯ್ಕೆ ಮಾಡಿದ್ದೇವೆ ಅನ್ನೋದು ವಿಶ್ವಾಸ ಐತಿ ನಮಸ್ಕಾರ
ಅತ್ಯಂತ ಕಳಕಳಿಯಿಂದ ಕೇಳಿಕೊಳ್ತೇನೆ.